देवकी नंदना कृष्णा याकेंदरे कृष्ण नन्न रोम रोम गळल्ली इद्दाने चित्र बिडिसुवाग नीनु नन्न कण्णन्नु नोडु अदरल्ली निनगे कृष्ण काणुत्ताने नन्न तुटिगळे कृष्णन तुटिगळु नन्न नगु कृष्णन नगु नन्न मुखभाव कृष्णन मुखभाव नन्न आकृतियल्लि कृष्णन आकृति काणुत्तदे नन्न मेले विश्वासविडु चित्र ईग चित्र बिडिसलु शुरुमाडु आयतु इल्लि कुळितुको ನೋಡಿದ್ದೆಯಾ ನಾನು ಹೇಳಿದ್ದೆ ತಾನೆ ಇದೊಳ್ಳೆ ಚಮತ್ಕಾರವಾಯಿತು ಯಾವ ಚಮತ್ಕಾರವೂ ಆಗಲಿಲ್ಲ ಇದು ಸಾಕ್ಷಾತ್ಕಾರ ನೈಜ ಪ್ರೇಮ ಕೃಷ್ಣ ಮತ್ತು ರಾಧೆ ರಾಧೆ ಮತ್ತು ಕೃಷ್ಣ ಇಬ್ಬರು ಬೇರೆ ಅಲ್ಲವೇ ಅಲ್ಲ ಇಬ್ಬರು ಒಬ್ಬರೇ ಕೃಷ್ಣನೇ ರಾಧೆ ಮತ್ತು ರಾಧಾನೇ ಕೃಷ್ಣ ललिता ನನ್ನ ಚಿತ್ರ ನನಗೆ ಕೊಡು ನಿನ್ನ ಚಿತ್ರ ಇದು ಕೃಷ್ಣನ ಚಿತ್ರ ರಾಧೆ ಹೊಡೆಯುತ್ತೇನೆ ನಿನಗೆ ಲಲಿತಾ ನಿಲ್ಲು ಲಲಿತಾ ಕೃಷ್ಣನ ಚಿತ್ರ ನನ್ನಿಂದ ಕಸೆಯುವ ಅಧಿಕಾರ ಇಲ್ಲ ನಿನಗೆ ಯಾಕೆ ಕೃಷ್ಣ ನಿನ್ನವನೇ ಹೌದು ಕೃಷ್ಣ ಕೇವಲ ನನ್ನವನಾಗೋ ರಾಧೆ ಕೃಷ್ಣನ ಚಿತ್ರ ಮರಳಿ ನನ್ನ ಕೈಗೆ ಬಂತು ಇದರ ಅರ್ಥ ಗೊತ್ತೇ ನಿನಗೆ ಕೃಷ್ಣ ನನ್ನವನು ನನ್ನವನಾಗಿದ್ದಾನೆ ಅದಕ್ಕೆ ಬಂದಿತು ಈಗ ನೀನೇ ಹೇಳು ನನ್ನ ಕೃಷ್ಣನನ್ನು ನಿನಗೆ ಹೇಗೆ ಕೊಡಲಿ ರಾಧೆ 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 ನಿಲ್ಲು ನಿಲ್ಲು ರಾಧೆ ರಾಧೆ ನಿಲ್ಲು कृष्ण निन्नवने राधे कृष्ण नन्नवनल्ल ತಮಾಷೆ ಮಾಡುತ್ತಿದ್ದೆ ಕೃಷ್ಣ ನೀನು ಕೇವಲ ನನ್ನವನು ನೀನೇ ನನ್ನ ಪ್ರಾಣ ನೀನೇ ನನ್ನ ಆತ್ಮ ರಾಧಾಳಿಗೆ ಪ್ರೇಮ ಜ್ವರ ಬಂದಿದೆ ಲಲಿತಾ ಇದನ್ನೇ ಪ್ರೇಮ ಜ್ವರ ಎನ್ನುವುದು
ಎಲ್ಲ ಗೆಳತಿಯರು ತಲೆ ಹರಟೆಗಳು. ನೀನು ಅವರನ್ನು ಏಕೆ ಬಯ್ಯುವುದಿಲ್ಲ? ಅವರು ಯಾವಾಗಲೂ ನನಗೆ ತಮಾಷೆ ಮಾಡುತ್ತಿರುತ್ತಾರೆ. ಒಂದು ಮಾತು ಹೇಳಲೆ? ಇದೇನು ಕೃಷ್ಣ, ನಿನಗೆ ನನ್ನ ಮೇಲೆ ಅಷ್ಟು ಬೇಸರವೇ? ಚಿತ್ರದಿಂದಲೇ ಮಾಯವಾದ? ನುಡಿಸುವುದನ್ನು ಏಕೆ ನಿಲ್ಲಿಸಿದೆ? ನೀನು ಬಂದೆಯಲ್ಲ. ನಾನು ಬಂದಿದ್ದು ನಿನಗೆ ಹೇಗೆ ಗೊತ್ತಾಯಿತು? ನಿನ್ನ ಗೆಜ್ಜೆಗಳು ಹೇಳಿದವು ರಾಧೆ ಬರುತ್ತಿದ್ದಾಳೆ ಎಂದು. ನಿನ್ನ ಬಳೆಗಳು ಹೇಳಿದವು ರಾಧೆ ಬರುತ್ತಿದ್ದಾಳೆ ಎಂದು. ಮತ್ತೆ ಬೇರೆ ಯಾರು ಹೇಳಲಿಲ್ಲವೇ? ಹೇಳಿದವಲ್ಲ. ಯಾರು? ಹೃದಯದ ಮಿಡಿತಗಳು. ನನ್ನ ಶರೀರದಲ್ಲಿ ಕಣಕಣವು ಒಂದೇ ಪದ ಹೇಳುತ್ತಿದ್ದವು, ರಾಧೆ 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 ಜಯ ರಾಧೆ ರಾಧೆ ನಮೋ ನಮಃ ಜಯ ಕೃಷ್ಣ ಮುರಾರಿ ನಮೋ ನಮಃ ರಾಧೆ ರಾಣಿ ನಮೋ ನಮಃ ಜಯ ಕೃಷ್ಣ ಮುರಾರಿ ನಮೋ ನಮಃ ಸಮಾಧಿ ಭಂಗ ಮಾಡದಿರು ಕೃಷ್ಣ. ನನಗೆ ಈ ಕ್ಷಣವೇ ಶಾಶ್ವತ ಅನಿಸುತ್ತಿದೆ. ಆಗ ಬೆಟ್ಟದಿಂದ ಬಿದ್ದು ಜೀವ ಬಿಡಲು ಏಕೆ ಹೋಗುತ್ತಿದ್ದೆ ನೀನು? ಈಗ ನಿನ್ನ ಪ್ರಾಣದ ಮೇಲೆ ಕೇವಲ ನನ್ನ ಅಧಿಕಾರ ಇದೆ ರಾಧೆ, ಕೇವಲ ನನ್ನದು. ರಾಧೆ ಕೃಷ್ಣನವಳೆ. ಹೀಗಿದ್ದ ಮೇಲೆ ರಾಧೆ ತನ್ನ ಜೀವನವನ್ನು ಹೇಗೆ ಕೊನೆಗೊಳಿಸುತ್ತಾಳೆ? ನನ್ನನ್ನು ಭ್ರಮೆಗೆ ಬೀಳಿಸಿ ಮೋಡಿ ಮಾಡಿದೆ. ನನಗನಿಸುತ್ತಿದೆ ಪ್ರೀತಿಯಲ್ಲಿ ರಾಧೆ ಅರ್ಧವಲ್ಲ ಪೂರ್ತಿ ಹುಚ್ಚಿಯಾಗಿದ್ದಾಳೆ. ಕೇಳಿರಿ, ಮಥುರೆಯಲ್ಲಿ ಏನಾಗುತ್ತಿದೆ ಕೃಷ್ಣ?
ಕ್ರಾಂತಿ, ಕ್ರಾಂತಿ ಆಗುತ್ತಿದೆ ಅಣ್ಣ. ಕಂಸ ಮಥುರೆಯಿಂದ ಹೊರಗಿದ್ದಾನೆ. ಕ್ರಾಂತಿ ಮಾಡಲು ಇದಕ್ಕಿಂತ ಒಳ್ಳೆ ಅವಕಾಶ ಸಿಗುವುದಿಲ್ಲ. ನನಗೆಲ್ಲ ಅರ್ಥವಾಯಿತು. ಇದು ಇವೆಲ್ಲದರ ಹಿಂದೆ ನಿನ್ನದೇ ಪ್ರೇರಣೆ ಇದೆ ಎಂದು. ಪ್ರೇರಣೆ ಇಲ್ಲದೆ ಯಾವ ಕೆಲಸ ಆಗುತ್ತದೆ ಅಣ್ಣ? ಆದರೆ ಕ್ರಾಂತಿ ಮಾಡಲು ನಾಯಕನ ಅವಶ್ಯಕತೆ ಇದೆ. ನಾಯಕ ಎಲ್ಲಿದ್ದಾನೆ? ಈಗ ಈ ಪ್ರಶ್ನೆಗೆ ನಿನ್ನ ಬಳಿ ಏನು ಉತ್ತರವಿದೆ ತಮ್ಮ? ಉತ್ತರವನ್ನು ಕ್ರಾಂತಿಕಾರಿಗಳೇ ನೀಡುತ್ತಾರೆ. ನಾಯಕನಿದ್ದಾರೆ, ಮಹಾರಾಜ ಉಗ್ರಸೇನ. ಹಾಗಿದ್ದರೆ ನಡೆಯಿರಿ, ಈಗ ನಾವು ಮಹಾರಾಜ ಉಗ್ರಸೇನನ್ನು ಬಿಡಿಸೋಣ. ನಂದರಾಜರೇ, ನಮಗೆ ನಂಬುವುದಕ್ಕೆ ಆಗುತ್ತಿಲ್ಲ. ಆದರೆ ಇದು ಸತ್ಯ. ಇಡೀ ಮಥುರೆಯೇ ಕಂಸನ ವಿರುದ್ಧ ತಿರುಗಿದೆ. ಇಂದು ಕ್ರಾಂತಿ ನಡೆದೇ ತೀರುತ್ತದೆ. ನಾವು ಮಹಾರಾಜ ಉಗ್ರಸೇನರನ್ನು ಮಥುರೆಯ ರಾಜನಾಗಿ ಮಾಡೋಣ, ಬನ್ನಿ. ನನ್ನ ಪ್ರಕಾರ ದುಷ್ಟ ಕಂಸನ ಸಾಮ್ರಾಜ್ಯ ತನ್ನ ಕೊನೆಯ ಕ್ಷಣ ಎಣಿಸುತ್ತಿದೆ. ಆ ಹೌದು ಯಶೋದ, ಎಂದಾದರೂ ಇದು ಆಗಬೇಕಿತ್ತಲ್ಲವೇ? ದುರಾಚಾರ, ದೌರ್ಜನ್ಯ, ಅವಿವೇಕ, ಅಧರ್ಮ ಇವೆಲ್ಲದರ ಆಯಸ್ಸು ಕಡಿಮೆ ಇರುತ್ತದೆ ಯಶೋದ. ಕಂಸನ ಸಾಮ್ರಾಜ್ಯದ ಪತನ ಕೇವಲ ಗೋಕುಲಕ್ಕೆ ಮಾತ್ರವಲ್ಲ, ಇಡೀ ವಿಶ್ವದ ಪಾಲಿಗೆ ಒಂದು ಒಳ್ಳೆಯ ಘಟನೆಯಾಗಲಿದೆ. ನಿನ್ನ ಕೊಳಲಿನ ದನಿ ಕೇಳಿದರೆ ನೀನು ತುಂಬಾ ಖುಷಿಯಾದಂತಿದೆ. ಅಣ್ಣ ಖುಷಿಯಾಗಿದ್ದಾಗ ಈ ತಮ್ಮ ಕೃಷ್ಣ ಕೂಡ ಖುಷಿಯಾಗೇ ಇರುತ್ತಾನೆ. ಆದರೆ ಈ ಸಂತೋಷಕ್ಕೆ ಕಾರಣವೇನು? ಮಥುರೆಯಲ್ಲಿ ಆಗುತ್ತಿರುವ ಅಲ್ಲೋಲ ಕಲ್ಲೋಲ, ಉತ್ಪಾತ ಮತ್ತು ಕ್ರಾಂತಿ. ಮಾವಯ್ಯ ಸಂಪೂರ್ಣ ವಿಚಲಿತರಾಗಿರುತ್ತಾರೆ. ಮಹಾರಾಜ, ನೀವಿದ್ದಕ್ಕಿದ್ದಂತೆ ಯಜ್ಞ ಮಂಟಪ ಬಿಟ್ಟು ಇಲ್ಲೇಕೆ ಬಂದಿರಿ? ನಿನಗೆ ಎಲ್ಲವೂ ಚೆನ್ನಾಗಿ ತಿಳಿದಿದೆ, ಮತ್ತೇಕೆ ಕೇಳುತ್ತಿರುವೆ? ಮಹಾರಾಜ, ಕೆಲವೊಮ್ಮೆ ನನಗೆ ಅನ್ನಿಸುತ್ತಿದೆ ನನಗೆ ಎಲ್ಲ ತಿಳಿದಿದ್ದರೂ ನಿಮ್ಮನ್ನು ಮಾತ್ರ ಸರಿಯಾಗಿ ತಿಳಿಯಲಾಗಲಿಲ್ಲ. ಜೇಷ್ಣಿ, ಮಹಾರಾಜ ನೀವು ಪರಾಕ್ರಮಿ, ಬಲಶಾಲಿ, ಶೌರ್ಯಶಾಲಿ. ಅಷ್ಟಾದರೂ ನೀವು ಮಥುರೆಯಲ್ಲಾಗುತ್ತಿರುವ ಕ್ರಾಂತಿಯಿಂದ ವಿಚಲಿತರಾಗಿದ್ದೀರಾ. ಮಹಾರಾಜ, ನಿಮ್ಮ ಖಡ್ಗ ಏನಾದರೂ ಒರೆಯಿಂದ ಹೊರಗೆ ಬರಲು ಹೆದರುತ್ತಿಲ್ಲ ತಾನೆ? ಕೇಷ್ಣೆ, ನೀನು ನನ್ನ ಖಡ್ಗಕ್ಕೆ ಮತ್ತು ನನಗೆ ಅವಮಾನ ಮಾಡುತ್ತಿದ್ದೀಯ. ನನ್ನ ಬಲವನ್ನು, ನನ್ನ ಪರಾಕ್ರಮವನ್ನು, ನನ್ನ ಶೌರ್ಯವನ್ನು ಅವಮಾನಿಸುತ್ತಿದ್ದೀಯ. ಮಹಾರಾಜ, ನಿಮಗೆ ನಿಮ್ಮ ಬಲ, ಶೌರ್ಯ ಮತ್ತು ಪರಾಕ್ರಮದ ಮೇಲೆ ವಿಶ್ವಾಸವಿದೆಯೇ? ನನಗೆ ಸಂಪೂರ್ಣ ವಿಶ್ವಾಸವಿದೆ. ಆದರೆ ನೀನು ವಿಶ್ವಾಸ ಇಡುತ್ತಿಲ್ಲ. ಹಾಗಲ್ಲ ಮಹಾರಾಜ, ನೀವು ವಿಚಲಿತರಾಗಿರುವುದನ್ನು ನೋಡಿ ನಿಮ್ಮಲ್ಲಿ ವಿಶ್ವಾಸ ಕರಗಿದಂತೆ ಕಾಣುತ್ತಿದೆ. ಮಹಾರಾಜ, ನಿಮ್ಮ ಜೊತೆಗೆ ಮಗಧ ರಾಜ ಜರಾಸಂಧರಿದ್ದಾರೆ. ಅವರ ದೊಡ್ಡ ಸೇನೆ ಇದೆ. ನೀವು ಮಗಧ ರಾಜ ಜರಾಸಂಧನ ಸೇನೆಯನ್ನು ತೆಗೆದುಕೊಂಡು ಮಥುರೆಗೆ ಪ್ರವೇಶಿಸಿದರೆ ಆಗ ಮಥುರೆಯ ಪ್ರತಿಯೊಬ್ಬ ಕ್ರಾಂತಿಕಾರಿ ತನ್ನ ಕ್ರಾಂತಿಯ ಮಾತನ್ನು ನಿಲ್ಲಿಸುತ್ತಾರೆ ಮಹಾರಾಜ. ಆದರೆ ಕೇಶಿನ, ನಾನು ಮಥುರೆ ತಲುಪುವ ಮೊದಲೇ, ಅದಕ್ಕಿಂತಲೂ ಮೊದಲೇ ಅಲ್ಲಿರುವ ಪೊಳ್ಳು ಕ್ರಾಂತಿಕಾರಿಗಳನ್ನು ಮಟ್ಟ ಹಾಕಬೇಕು. ಮಹಾರಾಜ, ಮಹಾಮಂತ್ರಿ ಚಾಣೂರ ಇದ್ದಾರಲ್ಲ? ಮಹಾಮಂತ್ರಿ ಚಾಣೂರ? ಹೌದು ಮಹಾರಾಜ. ಮಥುರಾಧೀಶ ಮಹಾರಾಜ ಕಂಸರ ಅನುಪಸ್ಥಿತಿಯಲ್ಲಿ ನಾನು ಯಾವುದೇ ಉಪಟಳ ಸಹಿಸುವುದಿಲ್ಲ. ಎಲ್ಲಿಯವರೆಗೆ ಮಥುರಾಧೀಶ ಮಗಧದಿಂದ ಹಿಂದಿರುಗುವುದಿಲ್ಲವೋ
ಇಡೀ ಮಥುರೆಯಲ್ಲಿ ಶಾಂತಿ ನೆಲೆಸುವಂತೆ ಮಾಡುವುದು ನಮ್ಮ ಮೊದಲ ಕರ್ತವ್ಯವಾಗಿದೆ. ಈಗ ಮಥುರೆಗೆ ಜ್ವಾಲಾಮುಖಿಯೇ ಬಾಯಿಗೆ ಬಿದ್ದಂತಾಗಿದೆ ಮಹಾಮಂತ್ರಿಗಳೇ. ಈಗ ಬರೀ ಹೊಗೆ ಕಾಣಿಸುತ್ತಿದೆ, ನಾಳೆ ಬೆಂಕಿ ಹೊತ್ತಿದರೆ ಒಂದೇ ಕ್ಷಣದಲ್ಲಿ ಇಡೀ ಮಥುರ ರಾಜ್ಯವನ್ನೇ ನುಂಗಿ ಹಾಕುತ್ತದೆ. ಯಾವ ನಗರವಾಸಿಯನ್ನು ನೋಡಿದರೂ ಓಡಾಡುವ ಕಿಡಿಯಂತೆ ಕಾಣುತ್ತಿದ್ದಾರೆ. ಹಾಗಾದರೆ ಯೋಚಿಸಬೇಡಿ, ಅಂಥವರನ್ನು ಹಿಂಸೆ ಮಾಡಿ ಒಂದೆಡೆ ಎಲ್ಲರನ್ನು ಕೂಡಿ ಹಾಕಿ ಕ್ರಾಂತಿಯ ಮಾತನಾಡುವವರನ್ನು ನಾಲಿಗೆಯ ಕತ್ತರಿಸಿ. ಮಥುರಾಧೀಶ ಮಹಾರಾಜ ಕಂಸನ ಹೆಸರೆತ್ತಿದರೆ ಹೆದರಿ ನಡುಗುವಂತೆ ಮಾಡಿ. ಜನ್ಮ ತಾಳುವ ಮೊದಲೇ ಕ್ರಾಂತಿ ಸತ್ತು ಹೋಗಲಿ. ಹೋಗಿ. ನಾವು ಮಹಾರಾಜ ಉಗ್ರಸೇನರನ್ನು ರಾಜನಾಗಿ ಮಾಡುತ್ತೇವೆ. ನಮಗೆ ಕಂಸ ಬೇಡ. ಕಂಸ ಕೃಷ್ಣನನ್ನು ಕೊಲ್ಲಬೇಕೆಂದಿದ್ದಾನೆ, ಆದರೆ ಕೃಷ್ಣ ನಮ್ಮ ದೇವರಾಗಿದ್ದಾನೆ. ನಾವು ನಮ್ಮ ದೇವರ ಅವಮಾನ ಸಹಿಸಲಾರೆವು. ಲಲಿತಾ, ನಿನಗೆ ಕೃಷ್ಣನ ಕೊಳಲಿನನಾದ ಕೇಳಿಸುತ್ತಿದೆಯೇ? ಕೊಳಲು ಎಲ್ಲಿದೆ? ಕೊಳಲು ನಿನ್ನನ್ನು ಹೊಡೆಯುತ್ತೇನೆ. ನಾನು ಕೊಳಲಲ್ಲ, ಕೊಳಲಿನ ನಾದದ ಬಗ್ಗೆ ಹೇಳುತ್ತಿದ್ದೇನೆ. ನಮಗಂತೂ ಏನು ಕೇಳಿಸುತ್ತಿಲ್ಲ. ನನಗೂ ಏನು ಕೇಳಿಸುತ್ತಿಲ್ಲ. ನಿನಗೆ ಹೇಗೆ ಕೇಳಿಸುತ್ತದೆ ರಾಧೆ? ಏಕೆಂದರೆ ನನ್ನ ಕಿವಿ ಕೃಷ್ಣನ ಹೆಸರು, ಕೃಷ್ಣನ ಮಾತು, ಅವನ ಕೊಳಲಿನ ನಾದವನ್ನು ಕೇಳಲು ಬಯಸುತ್ತಿರುತ್ತವೆ. ಹೌದಾ? ನನ್ನ ಹೃದಯ ಕೃಷ್ಣನಿಗಾಗಿ ಮಿಡಿಯುತ್ತದೆ. ಇದಂತೂ ಭಯಂಕರ ವ್ಯಾಧಿ. ನಾನು ಕೃಷ್ಣನಿಗಾಗಿಯೇ ಬದುಕಿರುವೆ. ಈ ವ್ಯಾಧಿಗೆ ಯಾವುದೇ ಔಷಧಿ ಇಲ್ಲ ರಾಧೆ. ಲಲಿತಾ, ನಾನು ಹಾಗಾದರೆ ನೀನೇ ಹೇಳು, ಈ ವ್ಯಾಧಿಗೆ ಯಾವ ಔಷಧಿ ಇದೆ? ಕೃಷ್ಣನ ದರ್ಶನ. ಯಾವಾಗ ಕೃಷ್ಣನ ದರ್ಶನವಾಗುತ್ತದೋ ಆಗ ಅದ್ಭುತ ಮನಃಶಾಂತಿ ದೊರೆಯುತ್ತದೆ. ರೋಮ ರೋಮದಲ್ಲೂ ಹರ್ಷ ಉಂಟಾಗುತ್ತದೆ. ಇದಂತೂ ಹುಚ್ಚತನದ ಪರಮಾವಧಿ. ಅಯ್ಯೋ ಅಯ್ಯೋ ಲಲಿತಾ, ನನ್ನ ಜಡ ಅರ್ಧಕ್ಕೆ ನಿಂತಿದೆ. ಕೃಷ್ಣ, ನೀನು ನನ್ನ ಕರೆದೇ ಅಲ್ಲವೇ ರಾಧೆ? ಇದರ ಅರ್ಥ ನಾನು ಯಾವಾಗ ನಿನ್ನನ್ನು ಸ್ಮರಿಸುತ್ತೇನೋ ಆಗೆಲ್ಲ ನೀನು ಬರುತ್ತೀಯ. ನಾನು ಯಾವಾಗಲೂ ನಿನ್ನ ಬಳಿಯೇ ಇರುತ್ತೇನೆ. ಸುಳ್ಳು ಹೇಳುತ್ತಿದ್ದೀಯ. ತನ್ನ ಆತ್ಮಕ್ಕೆ ಯಾರಾದರೂ ಸುಳ್ಳು ಹೇಳಬಹುದೇ ರಾಧೆ? ನೀನೇ ನನ್ನ ಆತ್ಮ. ನಿನ್ನ ಕೊಳಲಿನಿಂದ ಸಿಹಿಯಾದ ಸ್ವರ ಹೇಗೆ ಬರುತ್ತದೆ ಎಂದು ನನಗೆ ಅರ್ಥವಾಯಿತು. ಏಕೆ ಬರುತ್ತದೆ? ಯಾಕೆಂದರೆ ನೀನು ಸಿಹಿ ಸಿಹಿ ಮಾತನಾಡುತ್ತೀಯ. ನೀನೇನು ಕಡಿಮೆ ಸಿಹಿಯ ರಾಧೆ? ಸಾಕು ಸಾಕು, ಬೆಣ್ಣೆ ಹಚ್ಚುವುದು ನಿಲ್ಲಿಸು. ಇದೇನು ಮಾಡುತ್ತಿದ್ದೀಯ? ನನ್ನ ಕೂದಲು ಬಿಡು. ನಿನಗೆ ಜಡೆ ಹಾಕುತ್ತಿದ್ದೆ. ನನ್ನ ಎಲ್ಲ ಗೆಳತಿಯರು ಮೊದಲೇ ನನ್ನನ್ನು ರೇಗಿಸುತ್ತಾರೆ, ಇನ್ನು ನೀನು ನನಗೆ ಜಡೆ ಹಾಕಿದ್ದು ನೋಡಿಬಿಟ್ಟರೆ ನನ್ನ ಜೀವನ ಕಷ್ಟ ಮಾಡಿಬಿಡುತ್ತಾರೆ. ನೀನು ಮೊದಲೇ ನನ್ನ ಜೀವನವನ್ನು ಕಷ್ಟ ಮಾಡಿದ್ದೀಯ ರಾಧೆ. ಸುಳ್ಳು. ಜಯ ರಾಧೆ ರಾಣಿ ನಮೋ ನಮಃ, ಜಯ ಕೃಷ್ಣ ಮುರಾರಿ ನಮೋ ನಮಃ, ಜಯ ರಾಧೆ ರಾಣಿ ನಮೋ ನಮಃ, ಜಯ ಕೃಷ್ಣ ಮುರಾರಿ ನಮೋ ನಮಃ, ಜಯ ರಾಧೆ ರಾಣಿ ನಮೋ ನಮಃ, ಜಯ ಕೃಷ್ಣ ಮುರಾರಿ ನಮೋ ನಮಃ. ನೀನು ಎಷ್ಟು ಸುಂದರವಾಗಿ ಜಡೆ ಹಾಕಿದ್ಯಾ ಕೃಷ್ಣ. ನೀನು ಸುಂದರವಾಗಿದ್ದೀಯ ರಾಧೆ, ಹಾಗಾಗಿ ನೀನೇನೇ ಮಾಡಿದರೂ ಅದು ಸುಂದರವಾಗಿಯೇ ಇರುತ್ತದೆ.
ರಾಧಾ. ಅರೆ ರಾಧಾ, ನೀನೇ ಜಡೆ ಹೆಣೆದುಕೊಂಡೆಯಾ? ನಾನು ಹಾಕಿಕೊಳ್ಳಲಿಲ್ಲ. ಮತ್ತೆ ಯಾರು ಹಾಕಿದರು? ಇವರು. ಅವರು ಯಾರು? ನಿನ್ನ ಹಿಂದೆ ಯಾರೂ ಇಲ್ಲ ರಾಧಾ. ಯಾರೂ ಇಲ್ಲವೇ? ಕೃಷ್ಣ, ಕೃಷ್ಣ, ಕೃಷ್ಣ! ಹುಚ್ಚು ಹುಡುಗಿ, ಕೃಷ್ಣನ ಕಲ್ಪನೆ ಮಾಡುತ್ತಿರುತ್ತಾಳೆ. ಕೃಷ್ಣ ಇಲ್ಲ ಎಂಬ ಸತ್ಯ ಅರಿವಾದಾಗ ಕೃಷ್ಣನಿಲ್ಲದೆ ಬೇಸರಗೊಳ್ಳುತ್ತಾಳೆ. ಏಕೆ ಅಳುತ್ತಿದೀಯಾ ರಾಧೆ? ನಾನು ನಿನ್ನ ಜೊತೆ ಮಾತಾಡುವುದಿಲ್ಲ ಕೃಷ್ಣ. ಆದರೆ ನಾನಂತೂ ನಿನ್ನ ಜೊತೆ ಮಾತನಾಡುತ್ತೇನೆ, ಖಂಡಿತ ಮಾತನಾಡುತ್ತೇನೆ. ಯಾಕೆ ಮಾತಾಡುತ್ತೀಯ? ಏಕೆಂದರೆ ನೀನು ನನ್ನ ರಾಧೆ. ರಾಧೆಯ ಕೃಷ್ಣ, ಕೃಷ್ಣನ ರಾಧೆ. ನೀನು ಜಡೆ ಹಾಕುತ್ತಾ ಹಾಕುತ್ತಾ ಏಕೆ ಓಡಿಯುವುದೇ? ನಿನಗೆ ನಾನು ಜಡೆ ಹಾಕುವುದನ್ನು ಯಾರಾದರೂ ನೋಡಿದ್ದರೆ ಏನಾಗುತ್ತಿತ್ತು? ನಿನ್ನ ಜೀವನ ಕಷ್ಟವಾಗುತ್ತಿತ್ತು. ನೀನು ಬಹಳ ಚತುರ ಕೃಷ್ಣ. ಮತ್ತು ನೀನು ತನು ಹಾಗೂ ಮನ ಎರಡರಲ್ಲೂ ಸುಂದರವಾಗಿದ್ದೀಯ. ನೀನು ಮನಮೋಹನ. ನೀನು ಮನಮೋಹಿನಿ. ಇನ್ನಾದರೂ ನನ್ನ ಬಿಟ್ಟು ಹೋಗಬೇಡ ಕೃಷ್ಣ. ನಿನ್ನ ಕೃಷ್ಣ ನಿನ್ನ ಜೊತೆಗೆ ಇರುತ್ತಾನೆ ರಾಧೆ. ಸುಳ್ಳು. ನಿನ್ನ ಕಣ್ಣುಗಳನ್ನು ಮುಚ್ಚಿ ನಿನ್ನ ಮನದ ಕಣ್ಣುಗಳಿಂದ ಇಣುಕಿ ನೋಡು. ನಿನ್ನ ಕೃಷ್ಣ ಕಾಣಿಸುವನು. ಆಗ ನಿನಗೆ ತಿಳಿಯುತ್ತದೆ ಕೃಷ್ಣ ನಿನ್ನೊಂದಿಗೆ ಇದ್ದಾನೆಂದು, ನಿನ್ನೊಳಗೆ ಇದ್ದಾನೆ.
ಕೃಷ್ಣ, ಕೃಷ್ಣ ಎಲ್ಲಿದ್ದಾನೆ? ಕೃಷ್ಣ ಇಲ್ಲಿ ಎಲ್ಲಿದ್ದಾನೆ ಕೃಷ್ಣ? ರಾಧೆ, ಕೃಷ್ಣ, ಕೃಷ್ಣಯ್ಯ, ಕೃಷ್ಣ. ಯಾರಿಗಾಗಿ ಕೊಳಲು ನುಡಿಸುತ್ತಿದ್ದೀಯಾ ಕೃಷ್ಣ? ನಿಮಗಾಗಿಯೇ? ನಮಗಾಗಿ? ಅಯ್ಯೋ ರಾಮ, ನಮ್ಮ ಭಾಗ್ಯದ ಬಾಗಿಲು ತೆರೆಯಿತು. ಖಂಡಿತ ಕೃಷ್ಣ ಏನೋ ತರಲೆ ಮಾಡಲಿದ್ದಾನೆ. ನಾನೇಕೆ ತರಲೆ ಮಾಡಲಿ? ನಾನು ಚಿತ್ರ ಬರೆಸಬೇಕು ಲಕ್ಷ್ಮಿಯಿಂದ. ಓಹೋ, ನೀನು ಕೊಳಲು ನುಡಿಸಿ ನಮಗೆ ಬೆಣ್ಣೆ ಹಚ್ಚುತ್ತಿದ್ದೀಯಾ ಕೃಷ್ಣ? ಅವತ್ತು ನಾವು ನಿನಗೆ ಕೊಳಲು ನುಡಿಸಲು ಕೇಳಿದಾಗ ನೀನೇನು ಹೇಳಿದೆ? ನಾನು ನುಡಿಸುವುದಿಲ್ಲ, ನನ್ನ ಇಚ್ಛೆ. ಆಗಿದ್ದು ಆಗಿ ಹೋಯಿತು ಶ್ಯಾಮ, ಈಗ ಬಿಟ್ಟು ಬಿಡು. ಇವತ್ತು ಎಷ್ಟು ಸಿಹಿಯಾಗಿ ಮಾತನಾಡುತ್ತಿದ್ಯ ಕೃಷ್ಣ. ಅರೆ ಕೇಳಿ ಇವನನ್ನು, ಇವನು ಯಾರ ಚಿತ್ರ ಬಿಡಿಸುತ್ತಾನೆಂದು? ರಾಧೆಯದ್ದು. ರಾಧೆಯದೇ ಯಾಕೆ, ನಾನು ಬೇಡವೇ? ರಾಧೆ ನನ್ನ ಗೆಳತಿ ಶ್ಯಾಮ. ಮತ್ತೆ ನಾವು ನಿನ್ನ ಶತ್ರುಗಳೇ ಕೃಷ್ಣ? ಹಾಗಲ್ಲ, ರಾಧೆ ಸುಂದರವಾಗಿದ್ದಾಳೆ. ಅಯ್ಯೋ ರಾಮ, ಇದರ ಅರ್ಥ ನಾವು ಸುಂದರವಾಗಿಲ್ಲವೇ? ಅಲ್ಲ ಅಲ್ಲ, ಹಾಗಲ್ಲ ಲಕ್ಷ್ಮಿ. ಹಾಗಾದ್ರೆ ಮತ್ತೇನು ಹೇಳು ಕೃಷ್ಣ. ನಿನಗೆ ರಾಧ ಇಷ್ಟವಾಗಿದ್ದಾಳ? ನಿನಗೆ ರಾಧೆ ಇಷ್ಟವಾಗಿದ್ದಾಳ? ರಾಧೆಯನ್ನು ಮದುವೆ ಆಗುತ್ತೀಯಾ? ಇದನ್ನು ನಂದರಾಣಿಗೆ ಹೇಳಲೇಬೇಕು. ಬೇಡ ಬೇಡ, ಅಮ್ಮನಿಗೆ ಹೇಳಬೇಡಿ. ಅಮ್ಮನಿಂದ ಮುಚ್ಚಿಟ್ಟು ಪ್ರೀತಿಸುತ್ತಿದ್ದೀಯಾ? ಅಯ್ಯೋ ರಾಮ, ಕೃಷ್ಣ ನೀನು ನನ್ನನ್ನು ಹೀಗೆ ಪ್ರೇಮಿಸಿದ್ದರೆ? ಆದರೆ ನಾನು ರಾಧೆಯ ಚಿತ್ರ ಹೇಗೆ ಬಿಡಿಸಲಿ ಕೃಷ್ಣ? ಅವಳು ಗೋಕುಲಕ್ಕೆ ಬರುತ್ತಿದ್ದಾಳ? ಇಲ್ಲ. ಮತ್ತೆ ರಾಧೆಯ ಬೇರೆ ಚಿತ್ರವಿದೆಯೇ ನಿನ್ನ ಬಳಿ? ಇಲ್ಲ. ಮತ್ತೆ ಚಿತ್ರ ಹೇಗೆ ಬರೆಯುವುದು? ನನ್ನನ್ನು ನೋಡಿ. ನಿನ್ನನ್ನು ನೋಡಿ? ಹಾ, ನಾನು ನಿಮ್ಮ ಮುಂದೆ ಕುಳಿತುಕೊಳ್ಳುವೆ. ನನ್ನ ನೋಡಿ, ರಾಧೆಯ ಚಿತ್ರ ಬಿಡಿಸಿ. ನನಗನ್ನಿಸುತ್ತಿದೆ ನಿನಗೆ ಪ್ರೇಮ ಜ್ವರ ಬಂದಿದೆ ಕೃಷ್ಣಯ್ಯ. ನಿನ್ನ ನೋಡಿ ರಾಧೆಯ ಚಿತ್ರ ಹೇಗೆ ಬಿಡಿಸುವುದು? ಏಕೆಂದರೆ ನನ್ನಲ್ಲೇ ರಾಧೆ ಇದ್ದಾಳೆ, ಹಾಗೂ ರಾಧೆಯೇ ಕೃಷ್ಣ. ಮತ್ತು ರಾಧಾಕೃಷ್ಣ ಬೇರೆ ಬೇರೆ ಅಲ್ಲ, ಕೇವಲ ಸೃಷ್ಟಿಯ ಕಲ್ಯಾಣಕ್ಕಾಗಿ ನಾವಿಬ್ಬರು ಒಬ್ಬರಿಂದ ಬೇರೆಯಾಗಿದ್ದೇವೆ. ನಿನ್ನ ಮಾತು ನಮಗೆ ಅರ್ಥವಾಗುವುದಿಲ್ಲ ಕೃಷ್ಣ. ನೀನೊಂದು ಕೆಲಸ ಮಾಡು ಕೃಷ್ಣಯ್ಯ, ನೀನು ಲಂಗ ಅಥವಾ ಸೀರೆ ಉಟ್ಟು ಬಾ, ಆಮೇಲೆ ನಾನು ನಿನ್ನನ್ನು ನೋಡಿ ರಾಧೆಯ ಚಿತ್ರ ಬಿಡಿಸುತ್ತೇನೆ. ಆಗಲಿ. ನೋಡು, ಈ ಆಟದಲ್ಲಿ ಎಷ್ಟೊಂದು ಸಂತೋಷ ಸಿಗಲಿದೆ. ಇದೇನು ಮಾಡಿದೆ ನಾನು? ಈ ವಸ್ತ್ರವನ್ನು ನಾನು ಆ ಗೋಪಿಯ ಮನೆಯಲ್ಲೇ ತೊಡಬಹುದಾಗಿತ್ತು. ಅಣ್ಣ ಅಣ್ಣ ಏನಾದರೂ ಈ ವೇಷದಲ್ಲಿ ನನ್ನ ನೋಡಿದರೆ ಏನೆಂದುಕೊಳ್ಳುವರು?
ನಾನು ಈ ಬಟ್ಟೆಯನ್ನು ಈಗಲೇ ಬಿಚ್ಚಬೇಕು. ಏ ಹುಡುಗಿ, ಯಾರು ನೀನು? ನಾನು ಹುಡುಗಿ. ನಮ್ಮ ಮನೆಯಲ್ಲಿ ಏನು ಮಾಡುತ್ತಿರುವೆ? ನೀನು ನನಗೆ ಗೋಕುಲದವಳೆಂದು ಅನ್ನಿಸುತ್ತಿಲ್ಲ. ಎಲ್ಲಿಗೆ ಹೋಗುತ್ತಿದ್ದೀಯ? ನೆಲ್ಲು, ನೀನು ಕಂಸನ ಗುಪ್ತಾಚಾರಿಯಲ್ಲ ತಾನೆ? ಅಣ್ಣ, ಜೋರಾಗಿ ಮಾತನಾಡಬೇಡಿ. ನನಗೆ ನಿನ್ನ ಮುಖ ತೋರಿಸು. ನಾನು ಹೇಳುತ್ತಿದ್ದೇನೆ, ನನಗೆ ನಿನ್ನ ಮುಖ ತೋರಿಸು. ತೋರಿಸುವುದಿಲ್ಲವೇ? ಏನು ಮಾಡುತ್ತೇನೆ? ಅಮ್ಮ, ಅಪ್ಪಾಜಿ. ಅಣ್ಣ, ಅಮ್ಮನನ್ನೇಕೆ ಕರೆಯುತ್ತಿದ್ದೀಯ? ಕೃಷ್ಣ, ನೀನ ಯಾಕೆ ನೀನು ಈ ವೇಷದಲ್ಲಿದ್ದೀಯ? ನಾನೀಗ ಏನು ಹೇಳಲಿ ಅಣ್ಣ? ಬಲರಾಮ, ಏನಾಯಿತು? ಏಕೆ ನನ್ನನ್ನು ಕರೆದೆ? ಬಲರಾಮ, ನಿನ್ನ ಹಿಂದೆ ಆ ಹುಡುಗಿ ಯಾರು? ಗೊತ್ತಿಲ್ಲ ಅಪ್ಪಾಜಿ. ಆಶೀರ್ವಾದ ಮಾಡಿ ಅತ್ತೆಮ್ಮ. ಏನು ಅತ್ತೆಮ್ಮ? ಅಪ್ಪಾಜಿ, ಆಶೀರ್ವಾದ. ಬಲರಾಮ, ಯಾವ ಹುಡುಗಿಯನ್ನು ಕರೆದುಕೊಂಡು ಬಂದಿದ್ದೀಯ? ಅಪ್ಪಾಜಿ, ಅಳಬೇಡ, ಅಳಬೇಡ ಮಗಳೇ, ಅಳಬೇಡ. ನಾನು ಬಲರಾಮನಿಗೆ ಶಿಕ್ಷೆ ಕೊಡುತ್ತೇನೆ. ಮತ್ತು ನಿನ್ನನ್ನು ನಿನ್ನ ಮನೆಗೆ ಕಳಿಸುತ್ತೇನೆ. ಯಶೋಧ, ಇವಳ ನಗು ನಮ್ಮ ಕೃಷ್ಣನಂತಿದೆಯಲ್ಲ. ಹೌದು, ಇವಳು ಹುಡುಗಿಯಲ್ಲ ಅಪ್ಪಾಜಿ, ಇವನು ನಮ್ಮ ಕೃಷ್ಣನೇ. ಏನು ಏನು? ಕೃಷ್ಣ, ನೀನು ಕೃಷ್ಣ? ನಾವು ಮಥುರಾ ನಿವಾಸಿಗಳು ಪ್ರಾರ್ಥನೆ ತಂದಿದ್ದೇವೆ ಮಹಾರಾಜ. ಕಂಸ ರಾಜ್ಯ ಈಗ ಸಮಾಪ್ತಿಯಾಗಿದೆ. ಈಗ ನೀವೇ ನಮ್ಮ ರಾಜ. ದಯವಿಟ್ಟು ಮಥುರೆಯ ರಾಜ ಸಿಂಹಾಸನವನ್ನು ಅಲಂಕರಿಸಿ. ಇಲ್ಲ, ಇದು ಸರಿಯಾಗುವುದಿಲ್ಲ. ನಾನು ನಿಮ್ಮ ಭಾವನೆಯನ್ನು ಗೌರವಿಸುತ್ತೇನೆ, ಆದರೆ ಮಥುರೆಯ ರಾಜನಿಗಾಗಿ ನೀವೆಲ್ಲರೂ ಸ್ವಲ್ಪ ಕಾಯಲೇಬೇಕು. ಕಂಸ ಅಳಿದು ಹೋಗಿದ್ದಾನೆ ಎಂದುಕೊಳ್ಳಬೇಡಿ. ಕಂಸ ಪಾಪಿ, ದುರಾಚಾರಿ. ಪಾಪಿ ಮತ್ತು ದುರಾಚಾರಿಗಳು ಇಷ್ಟು ಬೇಗ ಅಳಿಯುವುದಿಲ್ಲ. ಅವನು ಎಲ್ಲರ ಹೃದಯದಿಂದ ಅಳಿಸಿ ಹೋಗಿದ್ದಾನೆ ಮಹಾರಾಜ. ಅವನ ಹೆಸರು ಎಲ್ಲೋ ಕೇಳಿಸುವುದಿಲ್ಲ. ಕಂಸ ಇನ್ನು ಮರಳಿ ಬರಲಾರ. ಮಥುರೆಯ ಜನತೆ ನಿಮ್ಮ ಜೊತೆ ಇದೆ ಮಹಾರಾಜ. ನೀವು ಹೋಗಿ ರಾಜಸಿಂಹಾಸನವನ್ನು ಅಲಂಕರಿಸಿ. ಇಲ್ಲ, ನಾನು ರಾಜಸಿಂಹಾಸನದ ಮೇಲೆ ಕೂರಲು ಬಯಸುವುದಿಲ್ಲ. ಏಕೆಂದರೆ ನನಗೆ ಗೊತ್ತಿದೆ, ಈ ಸಮಯದಲ್ಲಿ ರಾಜಸಿಂಹಾಸನದ ನಾಲ್ಕೂ ಕಾಲುಗಳು ರಕ್ತ ಸರೋವರದಲ್ಲಿ ಮುಳುಗಿ ಹೋಗಿವೆ. ಇನ್ನೂ ಮುಳುಗದಿದ್ದರೆ ಕಂಸನೇ ಅದನ್ನು ಮುಳುಗಿಸುತ್ತಾನೆ. ನೀವೇನು ಚಿಂತಿಸಬೇಡಿ, ನೀವೆಲ್ಲರೂ ಶಾಂತವಾಗಿರಿ ಮತ್ತು ನಗರದಲ್ಲಿ ಶಾಂತಿಯನ್ನು ಕಾಪಾಡಿ.
ನಿಮ್ಮ ರಾಜ ಗೋಕುಲದಲ್ಲಿದ್ದಾನೆ. ಅವನಿಗೆ ಸಮಯದ ಅರಿವಿದೆ. ಅವನು ಸರಿಯಾದ ಸಮಯಕ್ಕೆ ಮಥುರೆಗೆ ಬಂದು ಮಥುರೆಯ ಚಿಂತೆಯನ್ನು ದೂರ ಮಾಡುತ್ತಾನೆ. ಈಗ ನೀವೆಲ್ಲ ಮರಳಿ ಹೋಗಿ ಅವನ ಬರುವಿಕೆಗಾಗಿ ಕಾಯುತ್ತೀರಿ. ಇವರ ತಲೆ ಕಡಿಯಿರಿ. ಒಬ್ಬನು ಜೀವಂತವಾಗಿ ಉಳಿಯಬಾರದು. ಎಲ್ಲರನ್ನು ಕೊಂದು ಹಾಕಿ. ಪ್ರಣಾಮಗಳು ಪ್ರಭು. ಕಲ್ಯಾಣಮಸ್ತು ಪ್ರಭು. ನೀನು ಸರ್ವಜ್ಞನು, ಅಂತರ್ಯಾಮಿಯೂ ಆಗಿರುವೆ. ಗೋಪಿಯರ ಆಟವೂ ನಿನಗೆ ಗೊತ್ತಿತ್ತು. ಆದರೂ ನೀನು ಮಹಿಳೆಯರ ವಸ್ತ್ರವನ್ನು ತೊಟ್ಟಿಯಲ್ಲ ಪ್ರಭು. ಪಿತಾಮಹ, ವಾಸ್ತವದಲ್ಲಿ ನಾನು ದುಷ್ಟರ ಸಂಹಾರಕ್ಕೆ ಮತ್ತು ಧರ್ಮದ ಪುನರಾವರ್ತನೆಗಾಗಿ ಅವತಾರ ತಾಳಿದ್ದೇನೆ. ಆದರೆ ಅದರ ಜೊತೆ ಜೊತೆಗೆ ನನ್ನ ಭಕ್ತರಿಗೆ ಆನಂದ ನೀಡಲು ನಾನು ಅವತಾರ ತಾಳಿದ್ದೇನೆ. ಗೋಕುಲದ ಗೋಪಿಯರು ಪೂರ್ವಜನ್ಮದಲ್ಲಿ ಮಹಾರಿಷಿಗಳು. ಅವರೆಲ್ಲ ನನ್ನ ಲೀಲೆಯನ್ನು ನೋಡುವುದಕ್ಕಾಗಿ ಹಾಗೂ ನನ್ನ ದರ್ಶನವನ್ನು ಮಾಡಲು ಗೋಪಿಯರಾಗಿ ಜನ್ಮಿಸಲು ಇಚ್ಛಿಸಿದ್ದಾರೆ. ಯಶೋಧಾ ಮಾತೆ ಹಾಗೂ ನಂದರಾಜರು ಪೂರ್ವಜನ್ಮದಲ್ಲಿ ಮಹಾತ್ಮರಾಗಿದ್ದವರು. ಅವರು ನನ್ನಿಂದ ವರದಾನವಾಗಿ ನನ್ನನ್ನು ಪುತ್ರನಾಗಿಸಿದ್ದಾರೆ. ಬಲರಾಮಣ್ಣನಂತೂ ಸಾಕ್ಷಾತ್ ಶೇಷನಾಗ. ನನ್ನನ್ನು ಅವರು ರಕ್ಷಿಸಬೇಕೆಂದು ನನ್ನ ಅಣ್ಣನ ಅವತಾರವಾಗಿದ್ದಾರೆ. ನೀವು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಅವತಾರ ತಾಳುತ್ತಿದ್ದೀರಿ. ನಿಮ್ಮ ಭಕ್ತನನ್ನು ನಿಮ್ಮ ಸೇವೆಯಿಂದ ವಂಚಿಸಬೇಡಿ. ಶ್ರೀರಾಮನ ಅವತಾರದಲ್ಲಿ ನಾನು ನಿಮ್ಮ ತಮ್ಮ ಲಕ್ಷ್ಮಣನಾಗಿದ್ದೆ. ಆದರೆ ತಮ್ಮನ ಜವಾಬ್ದಾರಿಯನ್ನು ನಿಭಾಯಿಸಲು ನೀವು ನನಗೆ ಬಿಡಲಿಲ್ಲ. ನನ್ನ ಮನಪೂರ್ತಿಯಾಗಿ ಹಗಲು ರಾತ್ರಿ ನಿಮ್ಮ ಸೇವೆ ಮಾಡಲು ಬಯಸುತ್ತೇನೆ ಪ್ರಭು. ನಿಮಗೆ ಎದುರಾಗುವ ಎಲ್ಲ ಕಷ್ಟಗಳಲ್ಲಿ ಮತ್ತು ದುಃಖದಲ್ಲಿ ಭಾಗಿಯಾಗಲು ಬಯಸುತ್ತೇನೆ ಪ್ರಭು. ನಾನು ನಿಮ್ಮ ಅಣ್ಣನಾಗಿ ಜನಿಸಬೇಕು ಪ್ರಭು. ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿ ಭಗವಂತ. ಜೈ ಶ್ರೀ ಕೃಷ್ಣ.